ಹಾಯ್ ಹಲೋ, ನಮಸ್ಕಾರ. ಇನ್ನೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಜಾಯ್ ಗೇಮರ್ ಕನ್ನಡ. ಸೊ ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ ಗೈಸ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಒಂದು ರಿಯಲಿಸ್ಟಿಕ್ ಆಗಿರುವಂಥ ಒಂದು ಇಂಟೀರಿಯರ್ ಮತ್ತು ಕ್ಯಾಬಿನ್ ಇರುವಂಥ ಒಂದು ಬಸ್ ಮೂಡ್ತೀನಿ ಗೈಸ್. ನಿಮಗೆ ಡೌನ್ಲೋಡ್ ಮಾಡೋದು, ಇನ್ಸ್ಟಾಲ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸೇಮ್ ನಿಮಗೆ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಕ್ಯಾಬಿನ್ನು ನೋಡ್ತಾ ಇದ್ದೀರಲ್ಲ. ಸೊ ನಿಮಗೆ ಡ್ರೈವರ್ನೂ ಕೂಡ ಇಲ್ಲಿ ವ್ಯೂ ಕಾಣಿಸ್ತಾ ಇದೆ. ಸೊ ಇವತ್ತು ನಾನು ಇದು ನಿಮಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾದಲ್ಲಿ ಹೇಗೆ ಹಾಕ್ಕೊಳ್ಳೋದಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಗೈಸ್. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆ ರಿಯಲಿಸ್ಟಿಕ್ ಆಗಿರುವಂಥ ಫೀಲ್ ಕೊಡ್ತಾ ಇದೆ, ನನಗಂತೂ ಫೀಲ್ ಕೊಡ್ತಾ ಇದೆ. ನಿಮ್ಮ ಹೇಗೆ ಹೇಗೆ ಕೊಡ್ತಾ ಇದೆ ಅಂತ ನೀವು ಕಮೆಂಟ್ ಬಾಕ್ಸ್ ಇದೆ ಓಪನ್ ಮಾಡಿ ಅಲ್ಲಿ ನಿಮ್ಮ ಅನಿಸಿಕೆಗಳು ಶೇರ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಏರ್ ಸಸ್ಪೆನ್ಷನು ಕೂಡ ಒಳ್ಳೆ ಸಖತ್ತಾಗಿದೆ. ನನಗಂತೂ ರಿಯಲ್ ಆಗಿ ETS ಲೆವೆಲ್ ಕಂಪೇರ್ ಮಾಡಿದರೂ ಕೂಡ ಇದು ಒಂದು ಬೆಟರ್ ಬಸ್ ಮೂಡ್ ಅಂದ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥದ್ದು. ಸೊ ಇವತ್ತು ನಾವು ಇದನ್ನು ಡೌನ್ಲೋಡ್ ಮತ್ತು ಇನ್ಸ್ಟಾಲ್ ಮಾಡೋದು ಕೊಡ್ತಾ ಇದ್ದೀನಿ. ಸ್ಟೆಪ್ ಟು ಸ್ಟೆಪ್ ಬೈ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಥರ ನಿಮಗೆ ಇದಕ್ಕೆ ಪಾಸ್ವರ್ಡ್ ಇರಲ್ಲ ಗೈಸ್. ಒಳ್ಳೆದೊಂದು ಒಳ್ಳೆ ವಿಷಯ, ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನನ್ನು ಅಲ್ಲಂತ ಪ್ರೆಸ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಬಸ್ ಮುಡ್ತಂದಿನ ಗೈಸ್. ನಿಮ್ಮ ಸಲುವಾಗಿ ತುಂಬಾ ರಿಸರ್ಚ್ ಮಾಡ್ತೀವಿ ಯೂಟ್ಯೂಬ್ನಲ್ಲಿ. ಸೊ ಗೈಸ್, ನೀವು ಇದರ ಸಲುವಾಗಿ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಮೊದಲು ಇದರ ಸ್ವಲ್ಪ ರಿವ್ಯೂ ಮಾಡೋಣ, ಅದಾದ ತಕ್ಷಣ ನಿಮಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇರುತ್ತೆ ಗೈಸ್. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇದು ನೋಡೋದಾದರೆ ಇದು ಒಂದು ಸ್ಪೆಷಲ್ ಇಂಟೀರಿಯರ್ಗಾಗಿ ಮಾಡಿರುವಂಥ ಒಂದು ಬಸ್ ಮೂಡ್ ಆಗಿದೆ ಗೈಸ್. ಸ್ಪೆಷಲಿಸ್ಟ್ ಅಂದರೆ ಇದು ಅದರ ಸಲುವಾಗಿಯೇ ಇದೆ. ಸೊ ಹೊರಗಡೆ ನೋಡಿದರೆ ನಿಮಗೆ ಜೆಟ್ ಬಸ್ ಥರ ಕಾಣಿಸ್ತೆ. ಜೆಟ್ ಬಸ್ ಹೇಗೆ ಇರುತ್ತಲ್ಲ, ನೀವು ಬಸ್ ಸಮ್ಯೂಟರ್ ಇಂಡೋನೇಷ್ಯಾ ಡೌನ್ಲೋಡ್ ಮಾಡಿದರೆ ಅದು ಕಾಣಿಸ್ತಿಲ್ಲ, ಅದೇ ಥರ ಇರುತ್ತೆ. ಸೊ ಹೊರಗಿಂದ ನೋಡಿದರೆ ಇದೇನು ಗುರು ಬಸ್ ಅಂತ ನೀವೇ ಅಂತೀರಾ. ಸೊ ಒಳಗಿಂದ ಮಾತ್ರ ಫುಲ್ ಅಲ್ಟಿ. ಸೊ ನೋಡ್ತಾ ಇದ್ದೀರಲ್ಲ, ನನಗಂತೂ ಇಷ್ಟ ಆಯಿತು. ನಿಮಗೆ ಹೇಗಿದೆ ಅಂತ ನಿಮ್ಮ ಅನಿಸಿಕೆಗಳು ಇದರಲ್ಲಿ ಕಮೆಂಟ್ ಮಾಡಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಒಂದು ಏರ್ ಸಸ್ಪೆನ್ಸ್ ಮಾತ್ರ ನನಗೆ ಫುಲ್ ಬೆಂಕಿ ಅನ್ನಿಸ್ತು ಗೈಸ್. ನೋಡ್ತಾ ಇದ್ದೀರಲ್ಲ, ಸೊ ನಿಮಗೆ ಡ್ರೈವರ್ನೂ ಕೂಡ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಅವರೇ ನಡೆಸ್ತಾ ಇರುವಂಥ ಕ್ಯಾಬಿನಲ್ಲಿ ನಿಮಗೆ ಕಂಡು ಬರ್ತದೆ. ಸೊ ಅದೊಂದು ಮಾತ್ರ ನನಗೆ ಇಷ್ಟ ಆಯಿತು. ಸೊ ಇಲ್ಲಿ ನಿಮಗೆ ಒಂದು TV ಕೂಡ ಕಂಡು ಬರ್ತದೆ. ಸೊ ಅದೇನು ಯೂಸ್ ಆಗಲ್ಲ, ಸುಮ್ಮನೆ ಹೆಸರಿಗೆ ಇದೆ ಗೈಸ್. ನೋಡ್ತಾ ಇದ್ದೀರಲ್ಲ, ಮತ್ತು ನಿಮಗೆ ರೈಟ್ ಮಿರರ್ ಮತ್ತು ಲೆಫ್ಟ್ ಮಿರರ್ನು ಕೂಡ ಇದರಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಗೂಗಲ್ ಮ್ಯಾಪ್ನು ಕೂಡ ಇದ್ದಾವೆ, ಮತ್ತು ಮ್ಯೂಸಿಕ್ ಸಿಸ್ಟಮ್ನು ಕೂಡ ಇಲ್ಲಿ ಕಂಡು ಬರ್ತದೆ. ನೋವು ಏನು ರಿಯಲ್ ಆಗಿಲ್ಲ, ಸುಮ್ಮನೆ ಹಾಗೆ. ಸೊ ಈ ಥರ ನಿಮಗೆ ಕಂಡು ಬರ್ತದೆ. ಸೊ ಹೊರಗಿಂದ ನೋಡಿದರೆ ನಿಮಗೆ ಮಾತ್ರ ಏನು ಇದು ಜೆಟ್ ಬಸ್ ಇರುತ್ತಲ್ಲ ಅದೇ ಥರ ಸೇಮ್, ಅದೇ ನೋಡ್ತಾ ಇರ್ಬೋದು. ಅದೇ ಥರ ಕ್ರಿಯೇಟ್ ಮಾಡಿರುವಂಥದ್ದು ಜೆಟ್ ಬಸ್ಗೆ ಇದೆ ಅಂತೀರ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಡೌನ್ಲೋಡ್ ಮಾಡೋಣ. ಸೊ ನೋಡ್ತಾ ಇದ್ದೀರಲ್ಲ, ಏರ್ ಸಸ್ಪೆನ್ಸ್ ಮಾತ್ರ ಫುಲ್ ಬೆಂಕಿ ಇದೆ ಗೈಸ್. ನನಗಂತೂ ಇಷ್ಟ ಆಯಿತು. ನಿಮಗೆ ಹೇಗಿದೆ ಅಂತ ನಿಮ್ಮ ಅನಿಸಿಕೆಗಳು ಕಮೆಂಟ್ ಬಾಕ್ಸ್ನಲ್ಲಿ ಮಾಡ್ಬೋದು. ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವಾಗ ನಿಮಗೆ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕು. ಇವಾಗ ನೀವು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡು ಅಲ್ಲಿ ಸಿಗ್ತೀನಿ, ಬನ್ನಿ ಓಪನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿದಾಗ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಬಸ್ ಸೀಡ್ನ ಒಂದು ಬೆಸ್ಟ್ ಇಂಟೀರಿಯರ್ ಕ್ಯಾಬಿನ್ ವ್ಯೂ ಮೂಡ್ ಇರುತ್ತೆ. ಸೊ ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಂಡಾಗ ನೀವು ಇಲ್ಲಿ ನಿಮಗೆ ಮೂಡ್ ಸಿಗುತ್ತೆ ಗೈಸ್. ನೋಡ್ತಾ ಇದ್ರಲ್ಲ, ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಕ್ಯಾಬಿನ್ ನಿಮಗೆ ಸಿಗುತ್ತೆ. ಸೊ ಇದು ನಿಮಗೆ ಡೌನ್ಲೋಡ್ ಮಾಡೋದಕ್ಕೆ ತಿಳಿಸ್ಕೊಡ್ತೀನಿ. ಯಾವುದೇ ಥರ ಪಾಸ್ವರ್ಡ್ ಇರಲ್ಲ ಗೈಸ್, ಒಳ್ಳೆ ವಿಷಯ ಪಾಸ್ವರ್ಡ್ ಇರಲ್ಲ. ಸೊ ಇದು ನಾನು ಲೈವಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನೀವು ನೋಡೇ ಇರ್ತೀರ, ನಮ್ಮ ಲೈವಲ್ಲಿ ಇದು ಬಸ್ ಯೂಸ್ ಮಾಡಿದ್ದೇನೆ. ಸೊ ಇವಾಗ ನಾನು ಇದನ್ನು ಇವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಓಪನ್ ಮಾಡಿದಾಗ ನಿಮಗೆ ಮೂಡ್ ಲಿಂಕ್ ಅಂತ ಇರುತ್ತೆ. ಸೊ ಮೀಡಿಯಾ ಫೈರ್ ಮುಖಾಂತರ ಇರುತ್ತೆ. ಸೊ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಮೀಡಿಯಾ ಫೈರ್ ಮುಖಾಂತರ ಎಲ್ಲ ಚಿಕ್ಕ ಹುಡುಗರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಬಹುದು, ಅದೇನಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ, ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮೀಡಿಯಾ ಫೈರ್ ಮುಖಾಂತರ ಇರುತ್ತಲ್ಲ, ಈಸಿಯಾಗಿ ಡೌನ್ಲೋಡ್ ಆಗುತ್ತೆ. ಸೊ ನೋಡ್ತಾ ಇದ್ರಲ್ಲ, ಡೌನ್ಲೋಡ್ ಆಗ್ತಾ ಇದೆ, ಕೇವಲ 10 MB ಒಳಗೆ ಸಿಗುತ್ತೆ. ಸೊ ಇದಾದ ತಕ್ಷಣ ನೀವು ZHR ಅಪ್ಲಿಕೇಶನನ್ನು ಓಪನ್ ಮಾಡಬೇಕು. ZHR ಅಪ್ಲಿಕೇಶನ್ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಗೊತ್ತಿದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವೈಲೇಬಲ್ ಇರುತ್ತೆ, ಮತ್ತು ಪ್ಲೇಸ್ಟೋರಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಈ ಥರ ಗ್ರೀನ್ ಕಲರ್ ಇರುತ್ತೆ ಅಲ್ಲ, ಸೊ ನೋಡ್ತಾ ಇದ್ರಲ್ಲ ಗ್ರೀನ್ ಕಲರ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ಫೋಲ್ಡರ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಯಾವುದೇ ಥರ ಎಕ್ಸ್ಟ್ರಾ ಕ್ಲಿಯರ್ ಮಾಡೋದು ಬೇಕಾಗಿಲ್ಲ. ಸೊ ನೋಡ್ತಾ ಇರ್ಬೋದು ಅದು ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೈಟ್ ಕಲರ್ ಫೋಲ್ಡರ್ ಇದೆ, ಮತ್ತು ಅಲ್ಲಿ ಕಟ್ ಅಂತ ಆಪ್ಷನ್ ಕತ್ತರೆ ಸಿಂಬಲ್ ಇದೆ. ಮೇಲ್ಗಡೆ ನಿಮಗೆ ಡೌನ್ಲೋಡ್ ಅಂತ ಇರುತ್ತೆ, ಮತ್ತು ಇಲ್ಲಿ ನಿಮಗೆ ಡಿವೈಸ್ ಸ್ಟೋರೇಜ್ ಅಂತ ಒಂದು ಗ್ರೀನ್ ಕಲರಲ್ಲಿ ಕಂಡು ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಒಂದು ಬಸ್ ಸೀಡ್ ಅಂತ ಫೋಲ್ಡರ್ ಇರುತ್ತೆ, ಯಾಕಂದರೆ ಇದು ನಿಮಗೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ ಅನ್ನೋದು ಇದ್ದರೆ ಇದು ಫೋಲ್ಡರ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ಗೇಮ್ನು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಮೂಡ್ಸ್ ಅಂತ ಇರುತ್ತೆ, ಇವು ಮ್ಯೂಸಿಕ್ಸ್ ಅಂತ ಇರುತ್ತೆ, ರೇಡಿಯೋ ಅಂತ ಇರುತ್ತೆ, ಇವೆಲ್ಲ ನಿಮಗೆ ಗೊತ್ತೇ ಇದೆ.
ಸೊ ಮೂಡ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಮೂಡ್ಸ್ ಅಂದರೆ ಎಲ್ಲ ನಾವು ಪ್ಲೇ ಮಾಡ್ತೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಕ್ಸಾಮ್ ಪ್ಯಾಡ್ ಥರ ಇದೆಲ್ಲ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಾಮ್ ಪ್ಯಾಡ್ ಅಂತ ನಿಮಗೆ ಗೊತ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ. ಸೊ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಡೌನ್ಲೋಡ್ ಆಯಿತು. ಇವಾಗ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ಇದು ಗೇಮ್ ನಿಮ್ಮ ಹತ್ರ ಇದ್ದರೆ ಬರುತ್ತೆ. ಸೊ ಅದಾಯ್ತಾ ಗೈಸ್, ಸೊ ನೋಡ್ತಾ ಇದ್ರಲ್ಲ ಇದನ್ನು ಕೂಡ ಇಂಪಾರ್ಟೆಂಟ್ ಗೇಮ್ ಆಗಿದೆ. ಸೊ ಇಲ್ಲಿ ಓಪನ್ ಮಾಡಿದಾಗ ಈ ಥರ ಅಡ್ವರ್ಟೈಸ್ಮೆಂಟ್ ಬರುತ್ತೇನೋ ನೀವು ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಫೈನಲಿಯಾಗಿ ನಿಮಗೆ ಬಂದುಬಿಟ್ಟಿದೆ ನೋಡ್ತಾ ಇದ್ರಲ್ಲ. ಸೊ ಇದು ನಂದು ಇದೇ ಬಸ್ ಇದೆ ಗೈಸ್. ಸೊ ಬಂದುಬಿಟ್ಟಿದೆ, ಅದಕ್ಕೆ ಸ್ವಲ್ಪ ರಿಪೇರಿಂಗ್ ಮಾಡೋಣ. ಸೊ ಗಲೀಜಾಗಿಬಿಟ್ಟಿದೆ. ಸೊ ಏನಿಲ್ಲ ಗೈಸ್, ಇವಾಗ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಸೊ ಕಂಪ್ಲೀಟಾಗಿ. ಸೊ ನೋಡ್ತಾ ಇದ್ರಲ್ಲ ಇದೇ ಬಸ್ ಮೋಡ್ ಗೈಸ್. ಸೊ ಇವಾಗ ನಾವು ಡೌನ್ಲೋಡ್ ಮಾಡೋದು ತಿಳಿಸ್ಬಿಟ್ಟಿದ್ದೀವಿ. ಸೊ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಮತ್ತು ಚಾನಲಲ್ಲಿ ಹುಷಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನನ್ನು ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಮತ್ತು ನಮ್ಮ ಚಾನಲಲ್ಲಿ ಹುಷಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಸಲ. ಸೊ ನೋಡ್ತಾ ಇದ್ರಲ್ಲ ಬೆಸ್ಟ್ ರಿಯಲಿಸ್ಟಿಕ್, ಈ ಥರ ಹೊರಗಿಂದ ನೋಡಿದರೆ ನಿಮಗೆ ಈ ಥರ ಗೊತ್ತಾಗಲ್ಲ, ಒಳಗಿಂದ ನೋಡಿದ್ರೆ ಫುಲ್ ಅಲ್ಟಿ ಗೈಸ್. ಸೊ ಇವಾಗ ನೀವು ಪ್ಲೇ ಮಾಡ್ಕೊಳ್ಳಿ, ನಾನು ಮೊದಲೇ ರಿವ್ಯೂ ಮಾಡಿದ್ದೀನಿ ಸೊ ನಿಮಗೆ ಗೊತ್ತಾಗಿರ್ಬೋದು. ಸೊ ಗೈಸ್, ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತು ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು, ಮತ್ತು ಚಾನಲಲ್ಲಿ ಹೊಸದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದೇ ಥರ ಡೈಲಿ ಬಸ್ ಹೇಳಿ ಕಂಟೆಂಟ್ ಯೂಟ್ಯೂಬ್ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಸೊ ಮತ್ತು ನಮ್ಮ ಎಲ್ಲ ಕನ್ನಡದ ಬಸ್ ಯೂಟ್ಯೂಬರು ಕೂಡ ಸಪೋರ್ಟ್ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.